ನಾವೆಲ್ಲರು ಸಾಹಸಸಿಂಹ ವಿಷ್ಣುವರ್ಧನ್ ಅವರ ಜಮೀನ್ದಾರು ಸಿನಿಮಾವನ್ನ ನೋಡಿರ್ತೇವೆ. ಆ ಸಿನಿಮಾದಲ್ಲಿ ಶ್ರೀನಿವಾಸ್ ಮೂರ್ತಿ ಅವರ ಪಾತ್ರಕ್ಕೆ ಇಬ್ಬರು ಹೆಂಡತಿಯರಿದ್ದು ಯಾರು ಮೊದಲನೇ ಪತ್ನಿ ಎಂಬ ವಿಚಾರವನ್ನ ಕೊನೆವರೆಗೂ ಹೇಳೋದೇ ಇಲ್ಲ. ಆ ನಂತರ ಮಗ ವಿಷ್ಣುವರ್ಧನ್ ಅವರು ಸಹ ಸಿನಿಮಾದಲ್ಲಿ ಇಬ್ಬರನ್ನ ವರೆಸಿದ್ದು ವಿಷ್ಣುವರ್ಧನ್ ಅವರು ಸಹ ತಮ್ಮ ಮಗನಿಗೆ ಇಬ್ಬರಲ್ಲಿ ಆತನ ಹೆತ್ತ ತಾಯಿ ಯಾರೆಂದು ಹೇಳೋದಿಲ್ಲ. ಸಿನಿಮಾ ದೊಡ್ಡ ಸೂಪರ್ ಹಿಟ್ ಆಗಿತ್ತು, ನಿಜ ಜೀವನದಲ್ಲಿ ಹೀಗೆಲ್ಲಾ ನಡೆಯುತ್ತಾ ಎಂದು ಸಹ ಆಲೋಚಿಸಿದ್ದುಂಟು. ಆದ್ರೆ ನಿಜ ಜೀವನದಲ್ಲಿಯೂ ಸಹ ಇಂತಹದ್ದೇ ಒಂದು ಕುಟುಂಬ ಇದೆ, ಅದು ಸಹ ಕನ್ನಡದ ಸಿನಿಮಾ ರಂಗದ ಒಂದು ಸ್ಟಾರ್ ಕುಟುಂಬ. ಹೌದು, ಆ ಕುಟುಂಬ ಮತ್ಯಾವುದು? ಅದು ನಟಿ ಶ್ರುತಿ ಅವರ ಕುಟುಂಬ. ನಟಿ ಶ್ರುತಿ ಅವರ ತಂದೆ ಕೃಷ್ಣ ಅವರಿಗೆ ಇಬ್ಬರು ಪತ್ನಿಯರು ಎಂಬ ವಿಚಾರ ಯಥೇಚ್ಛಿನ ದಿನಗಳಲ್ಲಿ ಎಲ್ಲರಿಗೂ ತಿಳಿದಿದೆ. ಆಗಿನ ಕಾಲಕ್ಕೆ ಸಾಮಾಜಿಕ ಜಾಲತಾಣಗಳು ಇರಲಿಲ್ಲ, ಅಥವಾ ಮಾಧ್ಯಮಗಳು ಇಂತಹ ಸುದ್ದಿಗಳಿಗೆ, ಕಲಾವಿದರ ವೈಯಕ್ತಿಕ ವಿಚಾರಗಳಿಗೆ ಸಹ ಪ್ರಾಮುಖ್ಯತೆ ನೀಡ್ತಾ ಇರಲಿಲ್ಲ. ಆದ್ರೆ ಈಗಿನ ಕಾಲದಲ್ಲಿ ಕಲಾವಿದರ ಮನೆಯಲ್ಲಿ ಮಗು ಹುಟ್ಟಿದ್ರೂ ಸುದ್ದಿ, ಮಗುವಿಗೆ ಹೆಸರಿಟ್ಟರೂ ಸುದ್ದಿ, ಅಥವಾ ಇನ್ನೊಂದು ಮಾಡಿದ್ರೂ ಸುದ್ದಿ ಬಿಡಿ. ಆದ್ರೆ ಶ್ರುತಿ ಅವರ ತಂದೆ ಅವರ ವಿಚಾರಕ್ಕೆ ಬರೋದಾದ್ರೆ ನಿಜಕ್ಕೂ ಇದೊಂದು ರೀತಿ ಆಶ್ಚರ್ಯ ಹಾಗೂ ಕುತೂಹಲವನ್ನ ಉಂಟು ಮಾಡುತ್ತೆ. ಹೌದು, ಕೃಷ್ಣ ಅವರು ರಾಧಾ ರುಕ್ಮಿಣಿ ಎಂಬ ಇಬ್ಬರು ಅಕ್ಕ ತಂಗಿರನ್ನ ಮದುವೆ ಆಗಿದ್ದಾರೆ. ಆದ್ರೆ ಇವರು ಇಬ್ಬರನ್ನ ಮದುವೆ ಆಗಲು ನಿಜವಾದ ಕಾರಣವೇನು ಎಂಬುದೇ ಕುತೂಹಲ. ಹೌದು, ಕೃಷ್ಣ ಅವರು ಮೂಲತಃ ರಂಗಭೂಮಿಯಿಂದ ಬಂದವರು. ಇದ್ದ ರಾಧಾ ರುಕ್ಮಿಣಿ ಅವರು ಸಹ ರಂಗಭೂಮಿ ಕಲಾವಿದರೆ. ಗುಬ್ಬಿ ಕಂಪನಿಯಲ್ಲಿ ಇಬ್ಬರ ಕುಟುಂಬವು ನಾಟಕಗಳಲ್ಲಿ ಅಭಿನಯಿಸುವ ಕೆಲಸ ಮಾಡಿಕೊಂಡಿತ್ತು. ಒಂದೂರು ಹೋದ್ರೆ ಮತ್ತೊಂದು ಊರು ಎಂಬಂತೆ ಊರೂರಿನ ಮೇಲೆ ನಾಟಕ ಕಂಪನಿಯ ಜೊತೆ ಹೋಗಿ ಜೀವನ ಸಾಗಿಸ್ತಾ ಇದ್ರು. ಇದೇ ಸಮಯದಲ್ಲಿ ತಂಗಿ ರುಕ್ಮಿಣಿ ಅವರು ಹಾಗೂ ಕೃಷ್ಣ ಅವರು ಪರಸ್ಪರ ಪ್ರೀತಿಸ್ತಾ ಇದ್ರು. ಪ್ರೀತಿ ಅಂದ್ರೆ ಈಗಿನ ಕಾಲದ ಪ್ರೀತಿಯಲ್ಲ, ರಸ್ತೆಗಳಲ್ಲಿ ಪಾರ್ಕ್ಗಳಲ್ಲಿ ನಿಂತು ಕೂತು ಮಾಡುವಂತದ್ದಲ್ಲ. ಇವರಿಬ್ಬರದ್ದು ಕೂಡ ಒಂದು ರೀತಿ ಮಾತೆ ಆಡ್ತಿದ್ರು. ದಿನಕ್ಕೊಮ್ಮೆ ನೋಡಿ ಕೃಷ್ಣ ಅವರ ಪಾದವನ್ನ ಮುಟ್ಟಿದ್ರು ಸಾಕು, ಸಮಾಧಾನ ಪಟ್ಟುಕೊಳ್ತಿದ್ದ. ರುಕ್ಮಿಣಿಯವರ ಪ್ರೀತಿ ನಿಜಕ್ಕೂ ಬಹಳ ವಿಶೇಷವಾಗಿತ್ತು. ಹೀಗೆ ಎರಡು ವರ್ಷಗಳ ಕಾಲ ಇಬ್ಬರು ಒಟ್ಟಿಗೆ ಕೂತು ಸಮಯ ಕಳೆದಿದ್ರು ಕೂಡ ದಿನಕ್ಕೊಮ್ಮೆ ನೋಡಿದ್ರೆ ಸಾಕು ಎಂದು ಪ್ರೀತಿಸ್ತಾ ಇದ್ರು. ಆದ್ರೆ ಒಂದು ದಿನ ಯಾವುದೇ ಕಾರಣಕ್ಕೆ ಕೃಷ್ಣ ಅವರು ತಮ್ಮ ತಾಯಿಯ ಜೊತೆ ನಾಟಕ ಕಂಪನಿಯಿಂದ ಮನೆ ಖಾಲಿ ಮಾಡಿಕೊಂಡು ಹೊರಟು ಹೋದ್ರು. ರುಕ್ಮಿಣಿ ಅವರಿಗೆ ಒಂದು ಮಾತು ಸಹ ಹೇಳದೆ ಬಿಟ್ಟು ಹೊರಟು ಹೋದ್ರು. ಬೆಳಗ್ಗೆದ್ದು ನೋಡಿದ್ರೆ ಕೃಷ್ಣ ಅವರು ತಾಯಿಯ ಜೊತೆ ಹೊರಟು ಹೋಗಿರೋದನ್ನ, ಖಾಲಿಯಾದ ಮನೆ ನೋಡಿ ಇಷ್ಟೇನಾ ಪ್ರೀತಿ ಎಂದು ರುಕ್ಮಿಣಿ ಅವರು ಕಣ್ಣೀರಿಟ್ರು. ಖಾಲಿಯಾದ ಆ ಮನೆಯಲ್ಲಿ ಸಿಕ್ಕ ಕೃಷ್ಣ ಅವರ ಒಂದು ಹಳೆ ಚಪ್ಪಲಿ ಹಾಗೂ ಹಳೆಯದೊಂದು ಕ್ಯಾಲೆಂಡರ್ ಮತ್ತು ಒಂದು ಬಾಟಲ್ ಅನ್ನ ತಂದು ಇವರ ಮನೆಯಲ್ಲಿ ಒಂದು ಟೇಬಲ್ ನಲ್ಲಿ ಮೂರು ವಸ್ತುಗಳನ್ನ ಇಟ್ಟು ಪೂಜೆ ಮಾಡ್ತಾ ಇದ್ರಂತೆ. ಆನಂತರ ರುಕ್ಮಿಣಿಯವರ ಅತ್ತಿಗೆ ಒಬ್ಬರು ಸ್ವಾಮಿಗಳ ಬಳಿ ಕರೆದುಕೊಂಡು ಹೋಗಿ ಶಾಸ್ತ್ರ ಕೇಳಿದ್ರಂತೆ. ಆಗ ಅವರು ಕೊಟ್ಟ ಒಂದು ತೆಂಗಿನಕಾಯಿಯನ್ನ ತಂದು ಪ್ರತಿ ಮಂಗಳವಾರ ಆರು ತಿಂಗಳ ಕಾಲ ಪೂಜೆ ಮಾಡಿದ್ರಂತೆ. ಆರು ತಿಂಗಳಷ್ಟರಲ್ಲಿ ಗುಬ್ಬಿ ಕಂಪನಿಯವರ ಬಳಿ ಮಾತನಾಡಿ ಕೃಷ್ಣ ಅವರನ್ನ ಮತ್ತೆ ಕರೆಸಿದ್ರಂತೆ. ಆಗ ಗುಬ್ಬಿ ಕಂಪನಿಯವರೆಲ್ಲ ಕೂತು ಮದುವೆ ಬಗ್ಗೆ, ಇವರ ಪ್ರೀತಿಯ ಬಗ್ಗೆ ಪಂಚಾಯಿತಿ ಮಾಡಿದ್ರಂತೆ. ಆಗ ರುಕ್ಮಿಣಿಯವರ ಅಣ್ಣ ಅತ್ತಿಗೆ, ಇಲ್ಲ, ಇವರ ಮದುವೆ ಸಾಧ್ಯವಿಲ್ಲ, ಇಬ್ರು ಬೇರೆ ಸಮುದಾಯದವರು, ಅದರಿಂದ ಮದುವೆಗೆ ನಾವು ಒಪ್ಪೋದಿಲ್ಲ, ಮದುವೆ ಮಾಡಿಸಿದ್ರೆ ನಾನು ಕಂಪನಿ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರಂತೆ. ಇತ್ತ ನಾನು ಮದುವೆಯಾದ್ರೆ ಇವರನ್ನೇ ಆಗೋದು ಎಂದು ರುಕ್ಮಿಣಿಯವರು ತಿಳಿಸಿದ್ರಂತೆ. ಅಷ್ಟರಲ್ಲಿ ರುಕ್ಮಿಣಿ ಅವರ ಅಣ್ಣ ಅತ್ತಿಗೆ ರುಕ್ಮಿಣಿಯವರನ್ನ ಹಾಗೂ ರಾಧಾ ಅವರನ್ನ ಮತ್ತು ತಾಯಿಯನ್ನ ಬಿಟ್ಟು ಊರಿಗೆ ಹೊರಟು ಹೋದ್ರಂತೆ. ಇಷ್ಟೆಲ್ಲಾ ನಡೆದು ಪ್ರೀತಿಸಿ ಮದುವೆಯಾಗುವ ಸಮಯ ಬಂದಿತ್ತು. ಮದುವೆಗೆ ಇನ್ನೇನು ಒಂದೇ ವಾರವಷ್ಟೇ ಬಾಕಿ ಇತ್ತು. ಆ ಸಮಯದಲ್ಲಿ ಕೃಷ್ಣ ಅವರ ಜೊತೆ ಮಾತನಾಡಿದ ರುಕ್ಮಿಣಿ ಅವರು, ನನ್ನನ್ನ ಮದುವೆ ಆಗ್ಬೇಕು ಅಂದ್ರೆ ನನ್ನ ಅಕ್ಕ ರಾಧಾ ಅವರನ್ನ ಸಹ ಮದುವೆ ಆಗ್ಬೇಕು ಅಂತ ಹೇಳಿದ್ರಂತೆ, ಇಲ್ಲವಾದ್ರೆ ಮದುವೆ ಆಗೋಲ್ಲ ಎಂದ್ರಂತೆ. ಇತ್ತ ಅಕ್ಕನನ್ನ ಬಿಟ್ಟಿರಲಾರದ ರುಕ್ಮಿಣಿ ಅವರ ಮಾತಿಗೆ ಒಪ್ಪಿ ಕೃಷ್ಣ ಅವರು ಆ ಸಮಯದಲ್ಲಿ ಬೇರೆ ದಾರಿ ಇಲ್ಲದೆ ಇಬ್ಬರನ್ನ ಸಹ ಮದುವೆ ಆದ್ರಂತೆ. ಸದ್ಯ ಇದೀಗ ಇವರು ಮದುವೆಯಾಗಿ 50 ವರ್ಷಗಳಾಗಿದ್ದು ಈಗಲೂ ಸಹ ಅನ್ಯೋನ್ಯವಾಗಿ ಸಂಸಾರ ಮಾಡಿಕೊಂಡಿದ್ದಾರೆ. ಇತ್ತ ಶರಣ್ ಹಾಗೂ ಶ್ರುತಿ ಇವರು ಇಬ್ರು ಕೂಡ ತಂದೆ ಹಾಗೂ ತಾಯಂದಿರನ್ನ ಹೆಚ್ಚು ಪ್ರೀತಿಸ್ತಾ ಇದ್ದು ಆಗಾಗ ಕುಟುಂಬ ಸಮೇತ ಪ್ರವಾಸಗಳಿಗೆ ಹೋಗ್ತಾ ಇರ್ತಾರೆ. ಆದ್ರೆ ಇಲ್ಲಿ ಮತ್ತೊಂದು ಮೆಚ್ಚಬೇಕಾದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿಯೂ ಸಹ ಸಿನಿಮಾದ ರೀತಿಯೇ ಇಬ್ಬರು ತಾಯಿಯರಲ್ಲಿ ತಮ್ಮ ತಾಯಿ ಯಾರೆಂದು ಹೊರಗೆಲ್ಲೂ ಸಹ ಶರಣವರಾಗ್ಲಿ ಅಥವಾ ಶ್ರುತಿ ಅವರಾಗ್ಲಿ ಹೇಳಿಕೊಂಡಿಲ್ಲ. ಇಬ್ಬರನ್ನ ಸಹ ತಾಯಿ ಎಂದೇ ಕಾರ್ಯಕ್ರಮಗಳಿಗೆ ಕರೆದುಕೊಂಡು ಬರುವುದು, ಇಬ್ಬರನ್ನು ಅಷ್ಟೇ ಗೌರವಿಸುವುದು ನಿಜಕ್ಕೂ ಶ್ರುತಿ ಹಾಗೂ ಶರಣ್ ಅವರ ದೊಡ್ಡ ಗುಣವೇ ಸರಿ.